ನಮಸ್ತೆ ಮಕ್ಕಳೇ, ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯ. ಮಕ್ಕಳ ಎಲ್ಲರೂ ಪಾಠವನ್ನು ಓದಿದ್ದೀರಾ ಅನ್ಕೊಂಡಿದ್ದೀನಿ. ಯಾವ ಪಾಠ ಹೇಳಿ ಮಕ್ಕಳೇ? ಕಾವೇರಿ ಪಾಠ. ಕಾವೇರಿ ಪಾಠ ತುಂಬಾ ದೊಡ್ಡದಾಗಿದೆ, ಹಾಗೆ ಅದರಲ್ಲಿ ಕೆಲವೊಂದು ಕಷ್ಟಕರವಾದಂತಹ ಪದಗಳು ನಿಮಗೆ ಕೊಟ್ಟಿದ್ದಾರೆ. ಆ ಪದಗಳನ್ನು ಓದೋದಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ ನೀವು ಪದೇ ಪದೇ ಒಂದು 3 ಸಲನಾದ್ರೂ 4 ಸಾರಿ ಆದ್ರೂ ಆ ಪಾಠವನ್ನು ಮನೇಲಿ ಓದಿ ಅಂತ ಹೇಳಿದ್ದೆ. ಓದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಮಕ್ಕಳೇ, ಅಲ್ವಾ? ಮಕ್ಕಳ, ನಾವು ನಿನ್ನೆ ತರಗತಿವರೆಗೆ ಎಲ್ಲರಿಗೂ ಸ್ಟಾಪ್ ಮಾಡಿದ್ವಿ ಮಕ್ಕಳೇ? ಎಷ್ಟು? 2ನೇ ಪ್ಯಾರ. ಅಂದ್ರೆ ಪ್ರತಿನಿತ್ಯ ದೂರ ದೂರದ ಊರುಗಳಿಂದ ಜನರು ಪ್ರತಿನಿತ್ಯ ಬರುತ್ತಾರೆ ಅಂತ, ಅಲ್ವಾ ಮಕ್ಕಳ? ಓಕೆ ಮಕ್ಕಳೇ, ನಿನ್ನೆ ತರಗತಿಯಲ್ಲಿ ಕಾವೇರಿ ನದಿ ರೈತರಿಗೆ ಹೇಗೆ ಉಪಯೋಗವಾಗಿದೆ, ಹೇಗೆ ಅನುಕೂಲವಾಗಿದೆ ಮಕ್ಕಳೇ ಹೇಳ್ತೀರ ಯಾರಾದ್ರೂ? ಎಸ್. ಯಾವ್ಯಾವುದಕ್ಕೆ? ಬೇಸಾಯಕ್ಕೆ, ಪಶುಪಾಲನೆಗೆ, ಮೀನು ಸಾಕಾಣಿಕೆಗೆ, ಹಲವಾರು ರೀತಿಯಲ್ಲಿ ಈ ಒಂದು ನದಿ ಉಪಯೋಗವಾಗಿದೆ, ಅನುಕೂಲವಾಗಿದೆ. ಹಾಗೆ ಈ ನದಿಗೆ ಒಂದು ದೊಡ್ಡ ಅಣೆಕಟ್ಟನ್ನು ನಿರ್ಮಿಸಿದ್ದಾರೆ ಅಂತ ಹೇಳಿದೆ ಮಕ್ಕಳೇ. ಆ ಅಣೆಕಟ್ಟೆ ಹೆಸರೇನು? ಕೃಷ್ಣರಾಜ ಸಾಗರ. ಗುಡ್, ಒಳ್ಳೆಯದು, ಉತ್ತಮ. ಕೃಷ್ಣರಾಜ ಸಾಗರಕ್ಕೆ ಒಂದು ಚೊಕ್ಕದಾಗಿ, ಚಿಕ್ಕದಾಗಿ ಒಂದು ಹೆಸರನ್ನು ಇಟ್ಟಿದ್ದಾರೆ ಮಕ್ಕಳೇ. ಏನಂತ? KRS. ಏನಂತ ಇಟ್ಟಿದ್ದಾರೆ ಮಕ್ಕಳೇ? KRS. ಓಕೆ, ಉತ್ತಮ, ಒಳ್ಳೆಯದು, ಅಲ್ವಾ ಮಕ್ಕಳ? ಹಾಗೆ ಮಕ್ಕಳೇ, ಈ ಒಂದು ಅಣೆಕಟ್ಟು ಯಾವ ನಗರದ ಸಮೀಪದಲ್ಲಿದೆ ಅಂದ್ರೆ, ಈ ಒಂದು ಅಣೆಕಟ್ಟನ್ನ ಎಲ್ಲಿ ಕಟ್ಟಿದ್ದಾರೆ? ಗುಡ್, ಮಂಡ್ಯ ಜಿಲ್ಲೆಯ ಕನ್ನಂಬಾಡಿ ಎಂಬ ಊರಿನ ಹತ್ತಿರ ಕಟ್ಟಿದ್ದಾರೆ. ಹಾಗೆ ಈ ಅಣೆಕಟ್ಟಿಗೆ ಒಂದು ಊರು ಅಂದ್ರೆ ಒಂದು ನಗರ, ಒಂದು ಸಿಟಿ ಅಂತ ಹೇಳ್ತಿರ್ತೀವಿ, ಪೇಟೆ ಅಂತ ಹೇಳ್ತೀವಿ. ಆ ಒಂದು ನಗರ ಹತ್ರವಾಗುತ್ತಂತೆ. ಯಾವುದದು ಹಂಗಂದ್ರೆ? ಒಳ್ಳೆಯದು, ಉತ್ತಮ. ಯಾವುದು? ಮೈಸೂರು ನಗರ. ಮೈಸೂರು ನಗರ ಈ ಒಂದು ಅಣೆಕಟ್ಟಿಗೆ, ಕೃಷ್ಣರಾಜ ಸಾಗರ ಅಣೆಕಟ್ಟಿಗೆ ಹತ್ತಿರವಾಗುತ್ತಂತೆ. ಹಾಗೆ ಕೃಷ್ಣರಾಜ ಸಾಗರ ಅಣೆಕಟ್ಟಿನ ಹತ್ತಿರ ಬಳಿ ಸಮೀಪ ಒಂದು ಉದ್ಯಾನವನವನ್ನು ನಿರ್ಮಿಸಿದ್ದಾರೆ ಮಕ್ಕಳೇ, ಅಲ್ವಾ? ಯಾವುದು ಉದ್ಯಾನವನ? ಉದ್ಯಾನವನ ಅಂದ್ರೆ ಇನ್ನೊಂದೇ ಹೆಸರು ಮಕ್ಕಳ ಕನ್ನಡದಲ್ಲಿ? ಬೃಂದಾವನ. ಬೃಂದಾವನವನ್ನು ನಿರ್ಮಿಸಿದ್ದಾರೆ. ಹಾಗೆ ಈ ದೂರ ದೂರದ ಊರುಗಳಿಂದ ಜನರು ಯಾಕೆ ಬರ್ತಾ ಇದ್ರು ಈ ಒಂದು ಸಾಗರ ನೋಡಲಿಕ್ಕೆ? ಹಾಗೆ ಈ ಒಂದು ಕಾವೇರಿ ನದಿ ಎಲ್ಲಿ ಹರಿದು ಸೇರುತ್ತೆ, ಎಲ್ಲಿಗೆ ಹೋಗಿ ಯಾವ ಸಮುದ್ರವನ್ನ ಸೇರುತ್ತೆ ಅನ್ನೋದನ್ನು ನಾವು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮಕ್ಕಳೇ, ಎಲ್ಲರೂ ಪಠ್ಯಪುಸ್ತಕವನ್ನು ಓಪನ್ ಮಾಡ್ಕೊಳ್ಳಿ. ಓಕೆ, ಕಾವೇರಿ ನದಿಯು ಕೆಲವು ಕಡೆ ಎತ್ತರ ಪ್ರದೇಶದಿಂದ ಧುಮುಕುತ್ತದೆ. ಮಕ್ಕಳೇ, ಕಾವೇರಿ ನದಿ ಒಂದೇ ಸಮನಾಗಿ ನೆಲದಲ್ಲಿ ಹರಿಯಲ್ಲ ಮಕ್ಕಳೇ, ಕೆಲವೊಂದು ಕಡೆ ಎತ್ತರ ಪ್ರದೇಶದಿಂದ. ಗೊತ್ತಿದೆಯಲ್ಲ ನಿಮಗೆ ಜಲಪಾತಗಳು ಅಂದ್ರೆ ಏನು? ಏನ್ ಜಲಪಾತ ಅಂತಂದ್ರೆ? ನೀರು ಧುಮುಕುವ ಸ್ಥಳ. ಜಲಪಾತ ಅಂದ್ರೆ ನೀರು ಧುಮುಕುವ ಒಂದು ಸ್ಥಳ. ಅದಕ್ಕೆ ನಾವು ಜಲಪಾತ. ಜಲಪಾತ ಏನುಂಟಾಗುತ್ತೆ? ಜಲಪಾತ ಎತ್ತರವಾದ ಒಂದು ತಿಪ್ಪು ಅಂತ ಹೇಳ್ತೀವಿ. ಅಂತಹ ಒಂದು ಪ್ರದೇಶದಲ್ಲಿ ನೀರು ಹರಿದಾಗ ಅಲ್ಲಿಂದ ಜಲಪಾತಗಳು ಉಂಟಾಗ್ತವೆ. ಜಲಪಾತ ಅಂದ್ರೆ ಯಾವ ನೆನಪಾಗುತ್ತೆ ಮಕ್ಕಳೇ ನಿಮಗೆ? ಎಲ್ಲಿ ನೋಡಿದ್ರೆ ಜಲಪಾತವನ್ನ? ಹೌದು ಹೇಳಿ. ಇಲ್ಲಿ ಹತ್ತಿರದಲ್ಲೇ ಇದೆ, ನಮ್ಮ ಸಾಗರದ ಹತ್ತಿರದಲ್ಲೇ ಇದೆ. ಯಾವುದು? ಜೋಗ ಜಲಪಾತ, ಹಾಗೆ ಗೋಕಾಕ್ ಜಲಪಾತ ಅಂತ ಹೇಳ್ತೀವಿ. ಇಲ್ಲೊಂದು ಸಣ್ಣದೊಂದು ಜಲಪಾತ ಇದೆ ಕವಲೆದುರ್ಗದ ಹತ್ರನ. ಆಮೇಲೆ ಹೀಗೆ ಸುಮಾರು ಜಲಪಾತಗಳು ಹರಿತಾ ಇರ್ತವೆ ಮಕ್ಕಳೇ, ಹೌದಲ್ವಾ? ಹೂಗಳಿಗೆ ನಾವು ಜಲಪಾತ ಅಂತೀವಿ. ಏನು ಎತ್ತರ ಪ್ರದೇಶದಿಂದ, ಎತ್ತರವಾದ ಸ್ಥಳದಿಂದ ಹರಿಯುವಂಥ ನೀರನ್ನ, ಧುಮುಕುವಂತಹ ನೀರನ್ನ ನಾವು ಜಲಪಾತ ಅಂತ ಹೇಳಿ ಕರಿತೀವಿ.
ಇರುವಾಗ ಕೆಲವೊಂದು ಜಲಪಾತಗಳು ಉಂಟಾಗುತ್ತವಂತೆ, ನಿರ್ಮಾಣ ಮಾಡಿದವಂತೆ. ಹಾಗಾದ್ರೆ ಆ ಜಲಪಾತಗಳು ಯಾವ್ಯಾವು? ಜಲಪಾತಗಳು ಯಾವ್ಯಾವಂದ್ರೆ ಚುಂಚನಕಟ್ಟೆ, ಗಗನಚುಕ್ಕಿ, ಭರಚುಕ್ಕಿ, ಹೊಗೇನಕಲ್ ಜಲಪಾತಗಳು ಪ್ರಮುಖವಾದವು. ಮುಖ್ಯವಾದವು ನಾಲ್ಕು ಜಲಪಾತಗಳು ಯಾವ್ಯಾವ ಅಂತಂದ್ರೆ, ಫಸ್ಟ್ ಒನ್ ಚುಂಚನ ಕಟ್ಟೆ, ಸೆಕೆಂಡ್ ಒನ್ ಗಗನಚುಕ್ಕಿ, ಗಗನಚುಕ್ಕಿ, ನೆಕ್ಸ್ಟ್ ಒನ್ ಭರಚುಕ್ಕಿ, ನಂತರದ್ದು ಯಾವುದು ಭರಚುಕ್ಕಿ, ನಂತರದ್ದು ಹೊಗೇನಕಲ್. ಹೊಗೇನ ಕಲ್ ಎಂಬಂತಹ ಮುಖ್ಯವಾದ ಜಲಪಾತಗಳು ಪ್ರಮುಖವಾದವು. ಈ ನಾಲ್ಕು ಜಲಪಾತಗಳೇನು ಬಂದಿವೆ? ಇವು ನಮ್ಮ ಕಾವೇರಿ ನದಿಯಿಂದ ನದಿಯು ಎತ್ತರ ಪ್ರದೇಶದಲ್ಲಿ ಹರಿಯುವಾಗ ಉಂಟಾಗುವಂತಹ, ನಿರ್ಮಾಣವಾಗುವಂತಹ ಜಲಪಾತಗಳು ಯಾವ್ಯಾವು ಹೇಳಿ ಮಕ್ಕಳ? ಚುಂಚನಕಟ್ಟೆ, ಗಗನಚುಕ್ಕಿ, ಭರಚುಕ್ಕಿ, ಹೊಗೇನಕಲ್ ಪ್ರಮುಖವಾದವು. ಈ ಒಂದು ನಾಲ್ಕು ಜಲಪಾತಗಳು ನಮ್ಮ ಕಾವೇರಿ ನದಿಯಿಂದ ನಿರ್ಮಾಣವಾಗಿವೆ. ಮಳೆಗಾಲದಲ್ಲಿ ತುಂಬಿ ರಭಸದಿಂದ ಧುಮ್ಮಿಕ್ಕುವ ಜಲಪಾತಗಳ ನೋಟ ರಮಣೀಯವಾಗಿರುತ್ತದೆ. ಮಳೆಗಾಲ ಅಂತಂದ್ರೆ ಗೊತ್ತಿದೆ ಮಕ್ಕಳೇ ನಿಮಗೆ, ಮಳೆ ಬರುವಾಗ ಪ್ರತಿದಿನ ಮಳೆ ಬರುತ್ತೆ. ಆ ಮಳೆಗಾಲದಲ್ಲಿ ತುಂಬಿ ಅಂದ್ರೆ ಏನು ತುಂಬಿರ್ತವೆ? ನದಿಗಳು ತುಂಬುತ್ತವೆ, ಕೆರೆಗಳು ತುಂಬುತ್ತವೆ ಅಲ್ವಾ, ಹಳ್ಳ ಕೊಳ್ಳಗಳು ಬಾವಿಗಳೆಲ್ಲ ತುಂಬುತ್ತವೆ. ಆ ತುಂಬಿ ಹರಿಯುವಂತ ನೀರು ಅಂದ್ರೆ ತುಂಬಿ ಇನ್ನು ಉಳಿದಂತಹ ನೀರೇನಾಗುತ್ತೆ, ಮುಂದೆ ಹರಿದು ಹೋಗ್ತಾ ಇರುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ತುಂಬಿ ರಭಸದಿಂದ, ರಭಸ ಅಂದ್ರೆ ಮಕ್ಕಳೇ ವೇಗವಾಗಿ, ಭರದಿಂದ, ರಭಸದಿಂದ ರಭಸದಿಂದ ಅಂದ್ರೆ ವೇಗವಾಗಿ, ಭರದಿಂದ ಅಂದ್ರೆ ಬರಗಾಲದಲ್ಲಿ ಏನು ನಿಧಾನಗಳಿದೆ ಎಂದು ಹೇಳ್ತೀವಲ್ವ, ಅದಕ್ಕೆ ಭರದಿಂದ ರಭಸದಿಂದ ಧುಮ್ಮಿಕ್ಕುವ. ಒಂದ್ಸಲ ನೋಡಿ ನೀವು ಜೋಗ ಜಲಪಾತ ಮಳೆಗಾಲದಲ್ಲಿ ಹೋಗಿ, ನೀವು ಆ ಜೋಗ ಜಲಪಾತದಲ್ಲಿ ಮಳೆ ಬರುವಾಗ ಅದರ ನೀರು ಎಷ್ಟು ಫೋರ್ಸ್ ಆಗಿ, ಎಷ್ಟು ರಭಸವಾಗಿ ಅದರ ಒಂದು ಶಬ್ದ ಕೇಳಿಸುತ್ತೆ ಅಲ್ವಾ, ಸುರ್ ಅಂತ ಹೇಳಿ ಒಂದೇ ಸಮಾನದ ಒಂದು ಶಬ್ದ ಕೇಳಿಸುತ್ತೆ. ಆ ಜಲಪಾತಗಳ ನೋಟ, ನೋಟ ಅಂದ್ರೆ ದೃಶ್ಯ, ನೋಟ ಅಂದ್ರೆ ಏನು, ದೃಶ್ಯ ರಮಣೀಯವಾಗಿರುತ್ತದೆ. ರಮಣೀಯ ಅಂದ್ರೆ ಮಕ್ಕಳೇ, ರಮಣೀಯ ಅಂದ್ರೆ ಸುಂದರವಾಗಿರುತ್ತದೆ, ಸುಂದರವಾದ ಚೆಲುವಾದ. ಚೆಲುವಾದ ಸುಂದರವಾದ ಚೆಲುವಾಗಿರುತ್ತದೆ ನೋಡಲಿಕ್ಕೆ. ಆ ಒಂದು ನೋಡಿ ನೀವು ಆ ಜೋಗ ಜಲಪಾತಕ್ಕೆ ಮಳೆ ಬರುವಂತಹ ಸಂದರ್ಭದಲ್ಲಿ ನಾವು ಹೋಗಿ ನಿಂತ್ಕೊಂಡಾಗ ಆ ನೀರೆಲ್ಲ ನಮಗೆ ಕೆಳಗಡೆ ರಭಸವಾಗಿ ಬರುವಂತಹ ನೀರಿನ ಒಂದು ಸಣ್ಣ ಸಣ್ಣ ನೀರಿನ ಕಣಗಳು ನಮ್ಮ ಮುಖಕ್ಕೆ ಸಿಡಿತಾ ಇರುತ್ತೆ, ಅದರ ಶಬ್ದ ರಭಸವಾಗಿ ಬರ್ತಾ ಇರುತ್ತೆ. ಹೀಗೆ ನೋಡಲಿಕ್ಕೆ ಆ ಒಂದು ನೀರು ಬರುವಂತಹ ಒಂದು ರಭಸಕ್ಕೆ ಆ ನೀರಿನ ಹೊಗೆ ತರ ಕಾಣಿಸುತ್ತೆ ನಮಗಲ್ವಾ? ಎಸ್, ಹೌದು. ಹೀಗೆ ನೋಡಲಿಕ್ಕೆ ನಮಗೆ ಖುಷಿಯಾಗುತ್ತೆ, ಸಂತೋಷವಾಗುತ್ತೆ. ನದಿಯ ನೀರನ್ನು, ಯಾವ ನದಿಯ ನೀರನ್ನು ಮಕ್ಕಳೇ? ನದಿಯ ನೀರನ್ನು ಶುದ್ಧೀಕರಿಸಿ ಮಹಾನಗರ ಪಟ್ಟಣಗಳಿಗೆ ಕುಡಿಯಲು ಸರಬರಾಜು ಮಾಡಲಾಗುತ್ತದೆ. ನದಿಯ ನೀರನ್ನ ಶುದ್ಧೀಕರಿಸ್ತಾರೆ. ಯಾವ ನದಿಯ ನೀರನ್ನ ಶುದ್ಧೀಕರಿಸ್ತಾರೆ? ಕಾವೇರಿ ನದಿಯ ನೀರನ್ನ, ಕಾವೇರಿ ನದಿಯ ನೀರನ್ನ ಶುದ್ಧೀಕರಿಸ್ತಾರೆ. ಶುದ್ಧೀಕರಿಸಂದ್ರೆ ಮಕ್ಕಳೇ, ಶುದ್ಧೀಕರಿಸು ಅಂದ್ರೆ ಶುಚಿಗೊಳಿಸುವುದು ಅಂದ್ರೆ ಮಕ್ಕಳೇ, ನಮಗೆ ಈ ಮಳೆಗಾಲದಲ್ಲಿ ಬರುವಂತಹ ನೀರು ಒಂದು ತಿಳಿಯಾಗಿ ಬರುತ್ತಾ ಇಲ್ಲ, ಅದು ನೀ ಮಣ್ಣನ್ನ ಸೇರಿಸ್ಕೊಂಡು ತನ್ನ ಜೊತೆಗೆ ಮಣ್ಣನ್ನ ಸೇರಿಸ್ಕೊಂಡು ಆ ಮಣ್ಣನ್ನು ಸಹ ಕೊಚ್ಕೊಂಡು ಆ ನೀರಿನ ಜೊತೆ ಬರುತ್ತೆ. ಆವಾಗ ನೀರೆಲ್ಲ ಏನಾಗಿರುತ್ತೆ, ಮಣ್ಣಾಗಿರುತ್ತೆ ಅಲ್ವಾ, ಕಲರ್ ಅದರ ಬಣ್ಣನೇ ಬೇರೆ ಆಗಿರುತ್ತೆ, ಒಂದು ತರ ಹಳದಿ ಬಣ್ಣ ಕಾಣಿಸುತ್ತೆ ಅಲ್ವಾ. ಮಣ್ಣಿನ ಬಣ್ಣದ ರೂಪದಲ್ಲಿ ನೀರಿರುತ್ತೆ. ಆಗ ಏನ್ ಮಾಡ್ತಾರೆ, ಅಂತ ನೀರನ್ನ ಕುಡಿದಾಗ ಏನಾಗುತ್ತೆ, ನಮ್ಗೆಲ್ಲ ಕಾಯಿಲೆ ಕಸಾಲೆಗಳು ಬರ್ತವೆ. ಅದಕ್ಕೋಸ್ಕರ
nama sarkar dawu purasabeyavaru purasabeyavarige hettu purasabeyavaru en martare aa neeranna shuddhi karistare aa shuchi golustare swachha martare filter anta heltivalva english nalli aa neeranna filter maadibittu mahanagara pattanagalige mahanagara andre doddu doddu petegalige andre ee bengaluru mysuru ee chennai madras ಇಂತಹ ಒಂದು ನಗರಗಳಿಗೆ ಪಟ್ಟಣಗಳಿಗೆ ಅಂದ್ರೆ ಪಟ್ಟಣಗಳಂದ್ರೆ ಸಣ್ಣ ಸಣ್ಣ ಸಿಟಿಗಳಿಗೆ ಶಿವಮೊಗ್ಗ ಬೀದರ್ ಗುಲ್ಬರ್ಗ ಧಾರವಾಡ ಇಂತಹ ಒಂದು ಸ್ಥಳಗಳಿಗೆ ಕುಡಿಯಲು ಸರಬರಾಜು ಮಾಡಲಾಗುತ್ತದೆ ಕಳಿಸಲಾಗುತ್ತದೆ ಆ ಕುಡಿಯ ನೀರನ್ನು ಸ್ವಚ್ಛ ಮಾಡಿಬಿಟ್ಟು ಕಳಿಸ್ಕೊಳ್ತಾರೆ ಇದಕ್ಕಾಗಿ ಕೃಷ್ಣರಾಜ ಸಾಗರ ಸಾರಿ ಸರಬರಾಜು ಮಾಡಲಾಗುತ್ತದೆ ಜೊತೆಗೆ ಕಾವೇರಿ ನದಿಯ ನೀರನ್ನು ವಿದ್ಯುತ್ ಉತ್ಪಾದನೆಗೂ ಬಳಸಲಾಗುತ್ತದೆ ಅಂದ್ರೆ ಕಾವೇರಿ ನದಿಯ ನೀರನ್ನ ಬರೀ ಕುಡಿಲಿಕ್ಕಷ್ಟೇ ಅಲ್ಲ ವಿದ್ಯುತ್ ಉತ್ಪಾದನೆಗೆ ಕರೆಂಟ್ ನಮಗೆ ಬೆಳಕು ಕರೆಂಟ್ ಬೇಕಲ್ವಾ ನಮಗೆ ಆ ಒಂದು ವಿದ್ಯುತ್ ಉತ್ಪಾದನೆಯನ್ನ ಆ ವಿದ್ಯುತ್ತನ್ನ ತಯಾರಿಸಲು ಕೂಡ ಈ ನೀರನ್ನ ಬಳಸಿಕೊಳ್ತಾರೆ ಇದಕ್ಕಾಗಿ ಕೃಷ್ಣರಾಜ ಸಾಗರ ಮತ್ತು ಶಿವನ ಸಮುದ್ರದಲ್ಲಿ ನೀರನ್ನು ನಿಯಂತ್ರಿಸಲಾಗುತ್ತದೆ ಯಾವುದಕ್ಕೆ ಆ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಎಲ್ಲೆಲ್ಲಿ ನೀರನ್ನ ಹಿಡಿದ್ರೆ ನಿಯಂತ್ರಿಸಲಾಗುತ್ತೆ ನಿಯಂತ್ರಿಸುತ್ತೆ ಅಂದ್ರೆ ನಿಯಂತ್ರಿಸುತ್ತೆ ಹಿಡಿತ ಅಥವಾ ಹತೋಟಿ ಅಂದ್ರೆ ಕೆಲವೊಂದು ಕಡೆ ಒಂದಿಷ್ಟು ನೀರನ್ನ ಸಂಗ್ರಹಿಸಿ ಕೂಡಿಟ್ಟು ಆ ನೀರನ್ನ ಕೂಡಿಟ್ಟು ಅದರಲ್ಲಿ ವಿದ್ಯುತ್ತನ್ನ ಉತ್ಪಾದನೆ ಮಾಡ್ತಾರೆ ಶಿವನ ಸಮುದ್ರದಲ್ಲಿರುವ ಇಲ್ಲಿಂದ ಶಿವನ ಸಮುದ್ರದಲ್ಲಿರುವ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ವರ್ಷ ಪೂರ್ತಿ ನೀರನ್ನು ಒದಗಿಸಲಾಗುತ್ತದೆ ನೋಡಿ ಮಕ್ಕಳೇ ಕಾವೇರಿ ನದಿ ನೀರನ್ನು ಉಪಯೋಗಿಸಿಬಿಟ್ಟು ಕರೆಂಟ್ ಅನ್ನು ಉತ್ಪಾದಿಸ್ತಾರೆ ವಿದ್ಯುತ್ ಅನ್ನು ಉತ್ಪಾದಿಸ್ತಾರೆ ಎಲ್ಲಿ ಶಿವನ ಸಮುದ್ರದಲ್ಲಿರುವಂತಹ ಒಂದು ವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ ಆ ಶಿವನ ಸಮುದ್ರದಲ್ಲಿರುವಂತಹ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಈ ಒಂದು ಕೃಷ್ಣರಾಜ ಸಾಗರ ಮತ್ತು ಶಿವನ ಸಮುದ್ರದಲ್ಲಿ ಕೂಡಿಟ್ಟಿರುವಂತಹ ನೀರನ್ನ ಕಳಿಸ್ಕೊಡ್ತಾರೆ ಆ ನೀರನ್ನು ವರ್ಷ ಪೂರ್ತಿ ಅಂದ್ರೆ ಈ ವರ್ಷ ದಿನ ಕಳಿಸ್ಕೊಡ್ತಾರೆ ಒದಗಿಸಲಾಗುತ್ತದೆ ಅಂತ ಕಳಿಸಲಾಗುತ್ತದೆ ಶಿವನ ಸಮುದ್ರವು ಏಷ್ಯಾ ಖಂಡದಲ್ಲಿಯೇ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಎಂಬ ಕೀರ್ತಿಗೆ ಪಾತ್ರವಾಗಿದೆ ಮಕ್ಕಳೇ ಅವಾಗಿನ ಕಾಲದಲ್ಲಿ ಕರೆಂಟ್ ಉತ್ಪಾದನೆ ಮಾಡಿದ್ದು ನಮ್ಮ ಏಷ್ಯಾ ಖಂಡ ನಮ್ಮ ಭಾರತ ಯಾವ ಖಂಡದಲ್ಲಿದೆ ಮಕ್ಕಳೇ ಏಳು ಖಂಡಗಳಿವೆ ಆ ಏಳು ಖಂಡಗಳು ನಿಮಗೆ ಮುಂದೆ ದೊಡ್ಡ ನಂತರ ಹೈಯರ್ ಕ್ಲಾಸಿಗೆ ಹೋಗ್ತಿರಲ್ವಾ ದೊಡ್ಡ ತರಗತಿಗಳಿಗೆ ಹೋಗ್ತಿರಲ್ವಾ ಅಲ್ಲಿ ಖಂಡಗಳು ಅಂತ ಹೇಳಿ ನೀವು ಅಭ್ಯಾಸ ಮಾಡ್ತೀರಾ ಅದು ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ ವಿಷಯದಲ್ಲಿ ಬರುತ್ತೆ ಅಂದ್ರೆ ಒಂದು ಸಮಾಜ ಶಾಸ್ತ್ರದಲ್ಲಿ ಬರುತ್ತೆ ಸಮಾಜ ಅಂದ್ರೆ ಸೋಷಿಯಲ್ ಅಂತ ಹೇಳಿ ಆ ಒಂದು ಸಬ್ಜೆಕ್ಟ್ ಅಲ್ಲಿ ನೀವು ಖಂಡಗಳ ಬಗ್ಗೆ ನೀವು ತಿಳ್ಕೊಳ್ತೀರಾ ಆದ್ರೆ ಒಟ್ಟು ನಮ್ಮ ದೇಶ ಇರುವಂತಹದ್ದು ನಮ್ಮ ಭಾರತ ದೇಶ ಇರುವಂತಹದ್ದು ಖಂಡ ಯಾವುದಪ್ಪ ಅಂದ್ರೆ ಏಷ್ಯಾ ಖಂಡ ಅಂತಹ ಒಂದು ಏಷ್ಯಾ ಖಂಡದಲ್ಲಿ ಪ್ರಪ್ರಥಮವಾಗಿ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ನಿರ್ಮಿಸ್ತಾರೆ ಮಕ್ಕಳೇ ಎಲ್ಲಿ ಅಂದ್ರೆ ಶಿವನ ಸಮುದ್ರ ಶಿವನ ಸಮುದ್ರ ಎಂಬಂತಹ ಒಂದು ಊರಿನಲ್ಲಿ ಶಿವನ ಸಮುದ್ರ ಎಂಬಂತಹ ಒಂದು ಸ್ಥಳದಲ್ಲಿ ಈ ಒಂದು ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ನಿರ್ಮಾಣ ಮಾಡ್ತಾರೆ ಏಷ್ಯಾ ಖಂಡದಲ್ಲಿ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಎಂಬ ಕೀರ್ತಿಗೆ ಅಂದ್ರೆ ಹೆಸರಿಗೆ ಪಾತ್ರವಾಗಿದೆ ಹೀಗಾಗಿ ನಮ್ಮ ಏಷ್ಯಾ ಖಂಡದಲ್ಲಿಯೇ ಪ್ರಪ್ರಥಮವಾಗಿ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ನಿರ್ಮಿಸಿದೆ ನಮ್ಮ ಅಂದ್ರೆ ಶಿವನ ಸಮುದ್ರದಲ್ಲಿ ನೆಕ್ಸ್ಟ್ ನೋಡ್ಕೊಳ್ಳಿ ಮಕ್ಕಳಿ ನಂತರ ನೋಡ್ಕೊಳ್ಳಿ ನಮ್ಮ ರಾಜ್ಯದಲ್ಲಿ ಕಾವೇರಿ ನದಿಯ ಉಪಯೋಗ ನಮ್ಮ ರಾಜ್ಯ ಯಾವುದು ನಮ್ಮ ಯಾವ ರಾಜ್ಯದಲ್ಲಿ ನಿಮ್ಮ ಮಕ್ಕಳೇ ಹೇಳಿ ನಮ್ಮ ಮೊದಲನೇದಾಗಿ ನಮ್ಮ ದೇಶ ಯಾವುದು ಓಕೆ ಭಾರತ ನಮ್ಮ ದೇಶ ಯಾವುದು ಭಾರತ ಯಾವ ರಾಜ್ಯದಲ್ಲಿದ್ದೀವಿ ಹೌದು ನಮ್ಮ ರಾಜ್ಯ ಯಾವುದು ಕರ್ನಾಟಕ ನಮ್ಮ ರಾಜ್ಯ ಕರ್ನಾಟಕ ಹಾಗಾದ್ರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಇದ್ದೀವಿ ಹೌದಾ ಹೀಗೆ ನಮ್ಮ ರಾಜ್ಯದಲ್ಲಿ ಕಾವೇರಿ ನದಿಯ ಉಪಯೋಗ ಅಪಾರ ಅಪಾರ ಅಂದ್ರೆ ಬಹಳ ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ ಕಾವೇರಿ ನದಿ ನೀರಿನ ಒಂದು ಉಪಯೋಗ ತುಂಬಾ ಬಹಳಷ್ಟು ಅಗತ್ಯವಾಗಿದೆ ಸಹಾಯವಾಗಿದೆ ಉಪಯೋಗವಾಗಿದೆ ಅಂತ ಅಲ್ಲದೆ ನೆರೆಯ ರಾಜ್ಯ
ನಮ್ಮ ರಾಜ್ಯ ಕಲ್ದೇನೆ ನಮ್ಮ ನೆರೆಯ ರಾಜ್ಯ, ನೆರೆಯ ಅಂದ್ರೆ ಪಕ್ಕದ, ನೆರೆಯ ಅಂದ್ರೇನು ಪಕ್ಕದ ರಾಜ್ಯಕ್ಕೆ. ನಮ್ಮ ಪಕ್ಕದ ರಾಜ್ಯಗಳು ಯಾವ್ಯಾವು? ಕೇರಳ, ತಮಿಳ್ನಾಡು, ಆಂಧ್ರಪ್ರದೇಶ, ಅಥವಾ ಮಹಾರಾಷ್ಟ್ರ, ಹೀಗೆ ಮಧ್ಯಪ್ರದೇಶಗಳು, ಹೀಗೆ ನಮ್ಮ ಪಕ್ಕದ ರಾಜ್ಯಗಳು. ನಮ್ಮ ನೆರೆಯ ರಾಜ್ಯವಾದಂತಹ ಯಾವುದದು? ತಮಿಳುನಾಡು. ನಮ್ಮ ಪಕ್ಕದ ರಾಜ್ಯ ಯಾವುದು? ತಮಿಳುನಾಡು. ತಮಿಳುನಾಡಿಗೆ ಹರಿದು ಅಲ್ಲಿಯ ಜನರಿಗೆ ಉಪಕಾರ ಮಾಡುತ್ತದೆ. ನೋಡಿ, ನಮಗಷ್ಟೇ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯ, ನಮ್ಮ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲದೆ ನಮ್ಮ ಪಕ್ಕದ ರಾಜ್ಯವಾದಂತಹ, ನಮ್ಮ ನೆರೆಯ ರಾಜ್ಯವಾದಂತಹ ತಮಿಳುನಾಡು, ತಮಿಳುನಾಡಿನಲ್ಲಿ ಹರಿದು ಅಲ್ಲಿಯ ಜನರಿಗೂ ಸಹ, ನಮ್ಮ ಈ ರಾಜ್ಯದಲ್ಲಿ ಜನರಿಗಷ್ಟೇ ಅಲ್ಲದೆ ಆ ತಮಿಳುನಾಡಿನಲ್ಲಿರುವಂತಹ ಜನಗಳಿಗೂ ಸಹ ಉಪಕಾರವನ್ನು ಮಾಡಿದೆ. ಉಪಕಾರ ಅಂತ ಗೊತ್ತಿಲ್ಲ ನಮಗೆ, ಹೇಳಿ ಉಪಕಾರ ಅಂದ್ರೇನು? ಸಹಾಯ ಅಥವಾ ನೆರವು. ಸಹಾಯ ಅಥವಾ ನೆರವು, ಹೀಗೆ ಒಂದು ಸಹಾಯವನ್ನು ಮಾಡಿದರೆ ಅಲ್ಲಿನ ಜನಗಳಿಗೂ ಕೂಡ ಬೇಸಾಯಕ್ಕೆ, ಪ್ರಾಣಿ ಪಕ್ಷಿಗಳನ್ನು ಸಾಕಲಿಕ್ಕೆ, ನೀರು ಸಾಕಾಣಿಕೆ ಮಾಡಲಿಕ್ಕೆ, ಅಲ್ಲಿಯೂ ಸಹ ಈ ಒಂದು ನದಿ ತನ್ನ ಉಪಕಾರವನ್ನ ಕೊಟ್ಟಿದೆ, ಮಾಡಿದೆ. ಕಾವೇರಿ ನದಿ ಕರ್ನಾಟಕದಲ್ಲಿ ಹುಟ್ಟಿ ತಮಿಳುನಾಡಿನಲ್ಲಿ ಹರಿದು ಕೊನೆಗೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ನೋಡಿ, ಈ ಒಂದು ಕಾವೇರಿ ನದಿ ನಮ್ಮ ರಾಜ್ಯದಲ್ಲಿ ಹುಟ್ಟಿದೆ ಅಲ್ವಾ? ನಮ್ಮ ರಾಜ್ಯದಲ್ಲಿ ಹುಟ್ಟಿ ಮುಂದೆ ತಮಿಳುನಾಡಿಗೆ ಹರಿದು, ಆ ತಮಿಳುನಾಡು ಎಂಬ ರಾಜ್ಯದಲ್ಲಿ ಹರಿಯುತ್ತಾ ಹರಿಯುತ್ತಾ ಮುಂದೆ ಬಂಗಾಳ ಕೊಲ್ಲಿಗೆ ಸೇರುತ್ತದೆ. ಬಂಗಾಳ ಕೊಲ್ಲಿ ಅಂದ್ರೆ ಮಕ್ಕಳೇ, ಬಂಗಾಳ ಕೊಲ್ಲಿ ಅನ್ನೋದು ಒಂದು ಸಮುದ್ರದ ಹೆಸರು, ಹೌದಾ? ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ ಅಂತ ಇರುತ್ತೆ, ಹೌದಾ? ಇದನ್ನೆಲ್ಲ ನೀವು ಸಮಾಜಶಾಸ್ತ್ರ ಸೋಷಿಯಲ್ ಸಬ್ಜೆಕ್ಟ್ ಅಲ್ಲಿ ನೀವು ಇದನ್ನು ತಿಳ್ಕೊಳ್ತೀರಾ. ಈ ಒಂದು ನದಿ ಬಂಗಾಳ ಕೊಲ್ಲಿಗೆ ಹೋಗಿ ಸೇರಿಕೊಳ್ಳುತ್ತೆ. ಕಾವೇರಿ ನದಿಯು, ನೋಡಿ ಮಕ್ಕಳೇ, ಪ್ರತಿಯೊಂದು ನದಿಯು ಕೂಡ ಹರಿದು ಸಮುದ್ರವನ್ನ ಸೇರ್ಕೊಳ್ತವೆ, ಹೌದಾ? ಈಗ ನಮ್ಮ ಅಕ್ಕಪಕ್ಕ ಊರುಗಳಲ್ಲಿ ಸಣ್ಣ ಸಣ್ಣ ಹಳ್ಳ ಕೊಳ್ಳಗಳೆಲ್ಲ ಸೇರ್ಕೊಂಡು ಹರಿದು 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 ಕೆರೆನೋ ನದಿನ ಸೇರ್ಕೊಳ್ತವೆ. ಹಾಗೆ ನದಿಗಳನ್ನ ಸೇರ್ಕೊಂಡು ಹಾಗೆ ಹಲವಾರು ಸಣ್ಣ ಸಣ್ಣ ಉಪನದಿಗಳು ದೊಡ್ಡ ದೊಡ್ಡ ನದಿಗೆ ಸೇರ್ಕೊಳ್ತವೆ. ಹೀಗೆ ದೊಡ್ಡ ನದಿಗಳಾಗಿ ಅವು ಮುಂದೆ ಹರಿದು ಹರಿದು ಸಮುದ್ರವನ್ನ ಸೇರ್ಕೊಳ್ತವೆ. ಕಾವೇರಿ ನದಿಯು ದೇಶದ ಸಂಪತ್ತಿನ ಅಭಿವೃದ್ಧಿಗೆ ನಿರಂತರವಾಗಿ ತನ್ನ ಕೊಡುಗೆ ನೀಡುತ್ತಾ ಬಂದಿದೆ. ನೋಡಿ, ಈ ಒಂದು ಕಾವೇರಿ ನದಿ ನಮ್ಮ ಭಾರತ ದೇಶದ ಸಂಪತ್ತಿಗೆ, ಸಂಪತ್ತು ಅಂದ್ರೆ ಮಕ್ಕಳೇ ಪ್ರತಿಯೊಂದು, ಒಂದು ಒಂದು ಬೆಳೆಗಳನ್ನು ಬೆಳೆಯಕ್ಕಾಗಲಿ ಆಗಲಿ, ಪ್ರಾಣಿ ಪಕ್ಷಿಗಳನ್ನು ಬೆಳೆಯಕ್ಕೆ ಅಥವಾ ಬೆಳೆಸೋದಕ್ಕೆ ಸಾಕಲಿಕ್ಕೆ ಆಗಲಿ, ಮೀನು ಸಾಕಾಣಿಕೆ ಮಾಡೋಕ್ಕಾಗಲಿ, ಅಥವಾ ಮನುಷ್ಯರಿಗೆ ಆಗಲಿ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು, ಪ್ರತಿಯೊಂದು ಗಿಡ ಮರ ಸಸ್ಯ ಪ್ರತಿಯೊಂದು ಎಲ್ಲ ಕೂಡ ನಮಗೆ ಸಂಪತ್ತೇ ಅಲ್ವಾ? ಒಂದು ಪ್ರಾಣಿ ಪಕ್ಷಿಗಳು ಕೂಡ ನಮಗೆ ಸಂಪತ್ತು, ಗಿಡ ಮರಗಳು ಕೂಡ ನಮಗೆ ಸಂಪತ್ತು, ಆಮೇಲೆ ಬೆಳೆಯುವಂತಹ ಬೆಳೆಗಳು ಕೂಡ ನಮಗೆ ಸಂಪತ್ತು. ನದಿ ಕೆರೆ ಇವೆಲ್ಲ ಇಲ್ಲ ಅಂತ ನಾವು ಬದುಕಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ಈ ಒಂದು ಕಾವೇರಿ ನದಿ ನಮ್ಮ ದೇಶದ ಅಭಿವೃದ್ಧಿಗೆ, ಅಭಿವೃದ್ಧಿ ಅಂದ್ರೆ ಬೆಳವಣಿಗೆಗೆ, ನಮ್ಮ ದೇಶವನ್ನ ಬೆಳೆಸಲಿಕ್ಕೆ, ಉನ್ನತ ಒಂದು ಸ್ಥಾನಕ್ಕೆ ತಗೊಂಡು ಹೋಗಲಿಕ್ಕೆ ನಿರಂತರವಾಗಿ, ನಿರಂತರ ಅಂದ್ರೆ ಯಾವಾಗಲೂ ಯಾವಾಗಲೂ ಪ್ರತಿದಿನನೂ ತನ್ನ ಕೊಡುಗೆ ನೀಡುತ್ತಾ ಬಂದಿದೆ, ತನ್ನ ಒಂದು ಸಹಾಯವನ್ನ ನೀಡುತ್ತಾ ಬಂದಿದೆ ನದಿ. ನೋಡಿ, ಕೆಳಗಡೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ನದಿಗಳು ನೀರನ್ನು ಒಯ್ಯುವ ಕೇವಲ ವಾಹಿನಿಗಳಲ್ಲ, ಅವುಗಳು ಜೀವ ಪರಿಸರದ ಒಡನಾಡಿಗಳು. ನೋಡಿ, ನದಿ ನೀರನ್ನು ನದಿಗಳು ನೀರನ್ನು ಒಯ್ಯುವ ಕೇವಲ ವಾಹಿನಿಗಳಷ್ಟೇ ಅಲ್ಲ, ಅವು ಬರೀ ನಮಗೆ ನೀರನ್ನು ಕೊಡೋದಷ್ಟೇ ಅಲ್ಲ, ಅದು ಜೀವ ಪರಿಸರದ, ನಮ್ಮ ಪರಿಸರದಲ್ಲಿ ಯಾವೆಲ್ಲ ಜೀವಿಗಳಿದ್ದಾವೆ ಆ ಎಲ್ಲ ಜೀವಿಗಳಿಗೆ ಇದು ಕೂಡ ಒಡನಾಡಿ, ಒಂದು ಸ್ನೇಹಿತ ಇದ್ದಂತೆ. ಈ ನದಿಗಳಾಗಲಿ, ಕೆರೆಗಳಾಗಲಿ, ಹೌದಾ, ಇವೆಲ್ಲವೂ ಕೂಡ ನಮಗೆ ಒಂಥರ ಸ್ನೇಹಿತರು, ಹೌದಾ? ಅವುಗಳಿಂದ ನಮಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ನದಿಗಳನ್ನ, ಕೆರೆಗಳನ್ನ, ಸಮುದ್ರಗಳನ್ನ, ಬಾವಿಗಳನ್ನ ಸ್ವಚ್ಛವಾಗಿರೋದಕ್ಕೆ, ನಾವು ಅವುಗಳ ಒಂದು ಮಾಲಿನ್ಯ ಮಾಡದೇ ಇರೋ ಹಾಗೆ ಅವುಗಳನ್ನ ನಾವು ರಕ್ಷಣೆಯನ್ನ ಮಾಡಬೇಕಾಗುತ್ತೆ, ಹೌದಾ? ಹಾಗಾಗಿ ನೀವು ಕೂಡ ನಿಮ್ಮ ಅಕ್ಕಪಕ್ಕದವರಿಗೆ ನೀರನ್ನ, ಒಂದು ಏನಾದ್ರು ನಿಮ್ಮ ಊರಿನಲ್ಲಿರುವಂತಹ ಕೆರೆ ಆಗಿರ್ಬೋದು, ಒಂದೇನಾದ್ರು ಹಳ್ಳ ಆಗಿರ್ಬೋದು, ನದಿ ಆಗಿರ್ಬೋದು, ಅಂತಹ ನದಿಗಳಿಗೆ ಈ ಒಂದು ತ್ಯಾಜ್ಯ ವಸ್ತುಗಳನ್ನ ಬಿಡದೆ ಅವುಗಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಬೇಕಾಗುತ್ತೆ. ಮಕ್ಕಳೇ, ಈ ಒಂದು ಪಾಠದಿಂದ ನೀವು ಒಂದು ಏನ್ ತಿಳ್ಕೊಂಡಿದ್ರ ಅಂದ್ರೆ, ಒಂದು
ಕಾವೇರಿ ನದಿ. ಆ ನದಿ ನಮಗೆ ಎಷ್ಟೆಲ್ಲ ಸಹಾಯ ಮಾಡುತ್ತೆ, ನದಿ ಎಲ್ಲಿ ಹುಟ್ಟುತ್ತೆ, ಆ ನದಿಗೆ ಬಂದು ಸೇರುವಂತಹ ನದಿಗಳ್ಯಾವು, ಅದು ಹೇಗೆ ಹುಟ್ಟುತ್ತೆ, ಅದು ಹೇಗೆ ದೊಡ್ಡದಾಗಿ ಬೆಳೆಯುತ್ತೆ, ಹಾಗೆ ಆ ನದಿಗಳಿಂದ ಉಂಟಾಗುವಂತಹ ಪ್ರೇಕ್ಷಣೀಯ ಸ್ಥಳಗಳು, ಹಾಗೆ ಈ ಕಾವೇರಿ ನದಿ ನಮಗೆ ಯಾವ ರೀತಿಯಾಗಿ ಸಹಾಯವಾಗಿದೆ, ಹಾಗೆ ರೈತರಿಗೆ ಏನೆಲ್ಲ ಉಪಯೋಗ ಮಾಡಿಕೊಟ್ಟಿದೆ, ಹೌದಾ? ಹಾಗೆ ಕಾವೇರಿ ನದಿಯಿಂದ ಏನೆಲ್ಲ ಯಾವೆಲ್ಲ ಜಲಪಾತಗಳು ಉಂಟಾಗ್ತವೆ, ಹಾಗೆ ಕಾವೇರಿ ನದಿಗೆ ಕಟ್ಟಿರುವಂತಹ ಅಣೆಕಟ್ಟುಗಳು ಯಾವುವು, ಆ ಅಣೆಕಟ್ಟುಗಳ ಹೆಸರುಗಳನ್ನು ತಿಳ್ಕೊಂಡ್ರಿ, ಹಾಗೆ ಆ ಒಂದು ಬೃಂದಾವನ ಒಂದು ಸೌಂದರ್ಯವನ್ನು ತಿಳ್ಕೊಂಡ್ರಿ, ಹಾಗೆ ಕಾವೇರಿ ನದಿಯಿಂದ ಉಂಟಾಗುವಂತಹ ಜಲಪಾತಗಳು, ಹಾಗೆ ಕಾವೇರಿ ನದಿಯಿಂದ ಮತ್ತೆ ವಿದ್ಯುತ್ ಉತ್ಪಾದನೆ ಮಾಡಬಹುದು, ಹಾಗೆ ಬೇರೆ ರಾಜ್ಯಗಳಿಗೂ ಕೂಡ ಇದು ಸಹಾಯ ಮಾಡುತ್ತೆ ಅನ್ನೋದನ್ನು ನಾವು ಈ ಒಂದು ಕಾವೇರಿ ನದಿಯ ಬಗ್ಗೆ ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ಒಂದು ವಿವರಣೆಯನ್ನು ತಿಳ್ಕೊಂಡಿದ್ದೆ ಅಲ್ವಾ ಮಕ್ಕಳೇ? ಮಕ್ಕಳೇ, ಈ ಒಂದು ಪಾಠದ ನೋಟ್ಸ್ ಅನ್ನು ನಾನು ನಾಳಿನ ತರಗತಿಯಲ್ಲಿ ನಿಮ್ಮ ವಾಟ್ಸಪ್ಗೆ ಸೆಂಡ್ ಮಾಡ್ತೀನಿ. ಹಾಗೆ ಮಕ್ಕಳೇ, ನೀವೇ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿ ನನಗೆ ವಾಟ್ಸಪ್ಗೆ ಸೆಂಡ್ ಮಾಡಿ. ನಾನು ನಾಳೆ ತರಗತಿಯಲ್ಲಿ ನಿಮಗೆ ಒಂದು ಪಾಠದ ಈ ಕಾವೇರಿ ಪಾಠದ ಒಂದು ನೋಟ್ಸ್ ಅನ್ನು ನಿಮಗೆ ಕಳಿಸ್ಕೊಡ್ತೀನಿ ಮಕ್ಕಳ. ಮತ್ತೆ ಮುಂದಿನ ತರಗತಿಯಲ್ಲಿ ಇನ್ನೊಂದು ಹೊಸ ಪಾಠದೊಂದಿಗೆ ನಾವು ಭೇಟಿಯಾಗೋಣ. ಧನ್ಯವಾದಗಳು.